ಬೆಳಗಾವಿ ನಗರದ ಜನನಿಬಿಡ ಪಾಂಗುಳು ಗಲ್ಲಿಯಲ್ಲಿ ರಸ್ತೆ ಅಗಲೀಕರಣ ಹಾಗೂ ಅತಿಕ್ರಮಣ ತೆರವು ಕಾರ್ಯಾಚರಣೆಯನ್ನ ಶಾಸಕ ಅನಿಲ್ ಬೆಣಕೆ ಪರಿಶೀಲನೆ ನಡೆಸಿದ್ರು. ರಸ್ತೆ ಅಗಲೀಕರಣದ ವೇಳೆ ವ್ಯಾಪಾರಸ್ಥರು ಹಾಗೂ ಸ್ಥಳೀಯರೊಂದಿಗೆ ಚರ್ಚೆ ನಡೆಸಿ ಪಾಲಿಕೆಯೊಡನೆ ಅಗತ್ಯ ಸಹಕಾರ ನೀಡಬೇಕು ಎಂದು ಕೋರಿದ್ರು. ಕುಂದನಗರಿಯ ಸುವರ್ಣಸೌಧದಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನಕ್ಕೆ ದಿನಾಂಕ ನಿಗದಿಯಾಗಿದೆ. ಡಿಸೆಂಬರ್ 10 ರಿಂದ 21 ರವರೆಗೆ ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅಧಿವೇಶನಕ್ಕೆ ದಿನಾಂಕ ನಿಗದಿಯಾಗಿರುವ ಕುರಿತು ಮುಖ್ಯಮಂತ್ರಿ ಸಚಿವಾಲಯ ರಾಜ್ಯಪಾಲರಿಗೆ ಶಿಫಾರಸು ಮಾಡಿದೆ. ನಮ್ಮಪ್ಪ ಹೆಗಡೆಯವರನ್ನ ಸೋಲಿಸಿದ್ರು, ನಾನು ಸಹ ಬ್ರಾಹ್ಮಣ ವ್ಯಕ್ತಿಯನ್ನ ಸೋಲಿಸಿದ್ದೇನೆ. ಸೋತ ಅಭ್ಯರ್ಥಿಯ ಜಾತಿ ಕೆಣಕಿದ ಶಾಸಕ ಆನಂದ್ ನ್ಯಾಮಗೌಡ ಮಾತಿನ ಭರಾಟೆಯಲ್ಲಿ ಎಡವಟ್ಟು ಮಾಡಿದ್ದಾರೆ. ಅವರ ಹೇಳಿಕೆ ಈಗ ಬ್ರಾಹ್ಮಣ ಸಮಾಜದ ಕೆಂಗಣಿಗೆ ಗುರಿಯಾಗಿದೆ. ಚಿರತೆ ಸೆರೆಗೆ ಅರಣ್ಯಾಧಿಕಾರಿಗಳು ನಡೆಸಿರುವ ಪ್ರಯತ್ನದ ಮಧ್ಯೆ ಕಾಡಿನಲ್ಲಿ ಅಳವಡಿಸಲಾದ ಕ್ಯಾಮೆರಾ ಕಣ್ಣಿಗೆ ಇತರ ವನ್ಯಮೃಗಗಳು ಸೆರೆಯಾಗಿದ್ದು ವನ್ಯ ಸಮೃದ್ಧಿ ಬೆಳಕಿಗೆ ಬಂದಿದೆ. ಬೆಳ್ಳಂಬೆಳಗ್ಗೆ 3:30ಕ್ಕೆ ಕ್ಯಾಮೆರಾ ಕಣ್ಣಿಗೆ ಸೆರೆಸಿಕ್ಕ ಕತ್ತೆ ಕಿರುಬ ಗಮನ ಸೆಳೆದಿದೆ. ಕಳ್ಳತನ ಮಾಡುತ್ತಿದ್ದ ಕದಿಮರನ್ನ ಬೆಳಗಾವಿಯ ಶಾಹುಪುರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 30,000 ಬೆಲೆ ಬಾಳುವ ಆಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮರಾಠಿ ಭಾಷೆಯಲ್ಲಿ ಮಾತನಾಡುತ್ತಿದ್ದ ಮಹಿಳಾ ಮೆಂಬರ್ಗೆ ಅರಣ್ಯಾಧಿಕಾರಿಯೊಬ್ಬರು ಸರಿಯಾಗಿ ಉತ್ತರ ನೀಡಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಚಿರತೆ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಮಹಿಳಾ ಮೆಂಬರ್ ಅರಣ್ಯಾಧಿಕಾರಿಗೆ ಕರೆ ಮಾಡಿ ಮರಾಠಿ ಭಾಷೆಯಲ್ಲಿ ಮಾತನಾಡುವಂತೆ ಹೇಳಿದ್ರು. ಅದಕ್ಕೆ ಮೇಡಮ್, ಯಾಕೆ ನಿಮಗೆ ಕನ್ನಡ ಮಾತಾಡಕ್ಕೆ ಬರಲ್ವಾ ಎಂದು ಅರಣ್ಯಾಧಿಕಾರಿ ಫೋನಿನಲ್ಲಿ ಕೇಳುತ್ತಿದ್ದಂತೆ ಜನಪ್ರತಿನಿಧಿ ಮಾತನಾಡದೆ ಗಪ್ಪಾಗಿದ್ದಾರೆ.